ನೀವು ರಸ್ತೆ ಬದಿ ಕಸ ಸುರಿತಾ ಇದ್ದೀರಾ, ಹಾಗಿದ್ರೆ CCTV ಕಣ್ಣಿಗೆ ನೀವು ಸಿಕ್ಬೀಳ್ತೀರಾ. ಸರ್ಕಾರದಿಂದ ರಸ್ತೆ ಬದಿ ಕಸ ಸುರಿಯುವವರ ವಿರುದ್ಧ ಕ್ರಮಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ನಗರದ ಪ್ರತಿ ವಿದ್ಯುತ್ ಕಂಬಕ್ಕೆ CCTV ಕ್ಯಾಮೆರಾ ಅಳವಡಿಕೆ, ಕಣ್ಗಾವಲು ವ್ಯವಸ್ಥೆಯನ್ನು ಸರ್ಕಾರವೇ ಮಾಡ್ತಾ ಇದೆ. ಹಾಗಾಗಿ ರಸ್ತೆ ಬದಿ ಕಸ ಸುರಿಯೋದಕ್ಕಿಂತ ಮುಂಚೆ ನೀವು CCTV ಕಣ್ಣಿಗೆ ಸಿಕ್ಬೀಳ್ತೀರಾ, ಹುಷಾರಾಗಿರಿ. ಸರ್ಕಾರದಿಂದ ರಸ್ತೆ ಬದಿ ಕಸ ಸುರಿಯುವವರ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಕರೆಂಟ್ ಕಂಬಕ್ಕೆ ಈಗ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ. ನಗರದ ಪ್ರತಿ ವಿದ್ಯುತ್ ಕಂಬಕ್ಕೆ CCTV ಕ್ಯಾಮ್ರಾ ಅಳವಡಿಕೆ, ಕಣ್ಗಾವಲು ವ್ಯವಸ್ಥೆ ಮಾಡ್ತಾರೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ರಿಂದ ಈಗ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಜನರು ಮನೆ ಬಳಿ ಇರುವಂತಹ ಕಸ ಸಂಗ್ರಹ ವಾಹನಗಳಿಗೆ ಕಸವನ್ನ ಹಾಕ್ತಾ ಇಲ್ಲ, ಬೇಕಾಬಿಟ್ಟಿ ಎಲ್ಲಿ ಬೇಕಲ್ಲಿ ಹಾಕ್ತಾ ಇದ್ದಾರೆ. ಕಸವನ್ನ ಎಲ್ಲೆಂದ್ರಲ್ಲಿ ರಸ್ತೆ ಬದಿ ಬೇಕಾಬಿಟ್ಟಿ ಎಸಿತಾ ಇದ್ದಾರೆ. ಇದನ್ನ ತಪ್ಪಿಸ್ಲಿಕ್ಕೆ ನಗರದ ಪ್ರತಿ ವಿದ್ಯುತ್ ಕಂಬಕ್ಕೆ CCTV ಕ್ಯಾಮೆರಾ ಅಳವಡಿಸಲಿಕ್ಕೆ ಈಗ ಉಪಮುಖ್ಯಮಂತ್ರಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಕಸ, ಕಟ್ಟಡ ನಿರ್ಮಾಣ, ತ್ಯಾಜ್ಯ ಸುರಿಯುವವರನ್ನು ಗುರುತಿಸಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಪಾಲಿಕೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಕೆಲಸ ಮಾಡ್ತಾ ಇದೆ. ಎಲ್ಲ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಮುಖ್ಯಮಂತ್ರಿಗಳು ಪ್ರತ್ಯೇಕ ಸಭೆಯನ್ನು ನಡೆಸ್ತಾರೆ. ರಸ್ತೆ ಬದಿ ಕಸ ಸುರಿಬೇಡಿ ಸುರಿಬೇಡಿ ಅಂತ ಎಷ್ಟು ಹೇಳಿದ್ರು ಕೂಡ ಮಹಾನಗರ ಪಾಲಿಕೆಯವರು ಅದು ಅವರ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ. ಹಾಗಾಗಿ ಈಗ ಹೊಸ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರು ಕಸ ಸುರಿತಾರೆ, ಯಾವ ಆ್ಯಂಗಲಲ್ಲಿ ಕಸ ಸುರಿತಾರೆ, ಎಲ್ಲವೂ ಕೂಡ CCTV ಝೂಮಲ್ಲೇ ಕ್ಯಾಪ್ಚರ್ ಆಗುತ್ತೆ. ಯಾಕಂದರೆ ನೀವು ಎಲ್ಲಿ ಕಸ ಹಾಕಬೇಕು ಅಂತ ಅಂದ್ಕೊಂಡು ಹೋಗ್ತಿರಲ್ಲ, ಅಲ್ಲೇ ಕ್ಯಾಮ್ರಾ ಇರುತ್ತೆ, ಅಲ್ಲೇ ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ. ಯಾಕಂದರೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು ಕಾಣ್ತಾ ಇದ್ದಾರೆ. ಒಂದು ಕಡೆ ನೋಡಿ, ಎಲ್ಲಿ ಬೇಕಲ್ಲಿ ಕಸ ಹಾಕಿದರೆ ಡೆಂಗ್ಯೂ ಹರಡ್ದನೆ ಇನ್ನೇನಾಗುತ್ತೆ ನೋಡಿ, ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಗಾರ್ಡನ್ ಸಿಟಿ ಬೆಂಗಳೂರು ಅಂತ ಯಾರು ಕರೀತಾರ? ಇದಾ ಗಾರ್ಡನ್ ಸಿಟಿ ಬೆಂಗಳೂರು. ಇವತ್ತು ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗ್ತಾ ಇರೋದು ಯಾರು? ಈ ಥರ ಕಸ ಹಾಕ್ತಾರಲ್ಲ ಅವರು. ನಾವು ಯಾವಾಗಲೂ BBMP ಅವರಿಗೆ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರಲ್ಲೂ ಕೂಡ ಪರಿಜ್ಞಾನ ಇರಬೇಕು, ನಾವು ಎಲ್ಲಿ ಕಸ ಹಾಕಬೇಕು. ಯಾಕಂದರೆ ಪ್ರತಿ ವಾರ್ಡಲ್ಲೂ ಕೂಡ ಕಸದ ವಾಹನ ಬರುತ್ತೆ. ಬೆಳಿಗ್ಗೆ ನೀವು 9 ಗಂಟೆಗೆ ಎದ್ದು ಕಸ ಹಾಕ್ತೀನಿ ಅಂದರೆ ಆಗಲ್ಲ, 7 ಗಂಟೆ ಒಳಗೆ ಎದ್ದೇಳಬೇಕು. ಎದ್ದು ಕಸದ ವಾಹನ ಅವರು ವಿಷಲ್ ಹಾಕ್ತಾರೆ, ವಿಷಲ್ ಹಾಕಿದಾಗ ಹೋಗಿ ಕಸ ಅವ್ರ ಕಸದ ಗಾಡಿಗೆ ಹಾಕಬೇಕು. ಪ್ರತಿ ವಾರ್ಡಲ್ಲೂ ಬರುತ್ತೆ, ಇಂಥ ವಾರ್ಡ್ ಅಂತಲ್ಲ. ಇವತ್ತೇನು 225 ವಾರ್ಡ್ಗಳು ಏನು ಮಾಡಿದಾರಲ್ಲ ಸರ್ಕಾರದವರು, 225 ವಾರ್ಡಲ್ಲೂ ಕೂಡ ಬೆಳಿಗ್ಗೆ ಕಸ ಬಂದೇ ಬರುತ್ತೆ. ಕಸದ ವಾಹನ, ಹಸಿ ಕಸ ಒಣ ಕಸ ಅಂತ ಅವರೇ ಅಲ್ಲಿ ಪ್ರತ್ಯೇಕ ಒಂದಿಷ್ಟು ಬುಟ್ಟಿಗಳನ್ನು ಇಟ್ಟಿರ್ತಾರೆ, ಅದಕ್ಕೆ ನೀವು ಕಸ ಹಾಕಬೇಕು. ಬ್ರ್ಯಾಂಡ್ ಬೆಂಗಳೂರಿನ ಕನಸನ್ನು DK ಶಿವಕುಮಾರ್ ಕಾಣ್ತಾ ಇದ್ದಾರೆ. ಇವತ್ತು ನಾವು ಬರೀ ಮಹಾನಗರ ಪಾಲಿಕೆಯವರೇ ತಪ್ಪು, ಕಸ ಎಲ್ಲಿ ಬೇಕಲ್ಲಿ ಹಾಕ್ತಾರೆ, ಅದು ಅವ್ರ ಜವಾಬ್ದಾರಿ ಅಂತಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿ ಇರುತ್ತೆ. ಪ್ರತಿಯೊಬ್ಬರ ನಾಗರಿಕರು ಕೂಡ ನಾವು ಕಸ ಎಲ್ಲಿ ಹಾಕಬೇಕು ಅನ್ನುವಂಥ ಪರಿಜ್ಞಾನ ಇರಬೇಕು. ಮಹಾನಗರ ಪಾಲಿಕೆಯವರು ಬರ್ತಾರೆ, ಪೌರಕಾರ್ಮಿಕರು ಬರ್ತಾರೆ, ಗುಡಿಸ್ತಾರೆ, ಕ್ಲೀನ್ ಮಾಡ್ತಾರೆ ಅಂತ. ಇವತ್ತು ನಾವು ಎಲ್ಲಿ ಬೇಕಲ್ಲಿ ಕಸ ಹಾಕೋದು, ಎಲ್ಲಿ ಬೇಕಲ್ಲೇ ಹೇಗೆ ಬೇಕಾಗಿ ಇರೋದು ಆಗಲ್ಲ. ಇದೇ ಬೇರೆ ದೇಶಕ್ಕೆ ಹೋದರೆ ನೀವು ಒಂದೇ ಒಂದು ಸಣ್ಣ ಕಸ ಹಾಕಿದರೆ ನಿಮ್ಮ ಮೇಲೆ ಫೈನ್ ಹಾಕ್ತಾರೆ. ಆದರೆ ಈ ಇಲ್ಲಿಯ ವ್ಯವಸ್ಥೆ ಹೆಂಗಿದೆಯಲ್ಲ, ಇದು ಎಲ್ಲ ಫ್ರೀಡಮ್ ಆಗಿ ಬಿಟ್ಬಿಟ್ಟಿರೋದ್ರಿಂದ ಜನ ಹೆಂಗೆ ಬೇಕಂಗೆ ಆಡ್ತಾರೆ. ನಾವು ಸರ್ಕಾರದ ಮೇಲೆ ಬ್ಲೇಮ್ ಮಾಡೋದಲ್ಲ, ಮಹಾನಗರ ಪಾಲಿಕೆ ಮೇಲೆ ಬ್ಲೇಮ್ ಮಾಡೋದಲ್ಲ ಪದೇ ಪದೇ. ಅಥವಾ ರಸ್ತೆ ಗುಂಡಿ ಆಗಿಲ್ವಾ, ಅಥವಾ ವಿದ್ಯುತ್ ಕಂಬ ಇಲ್ವಾ, CC ಕ್ಯಾಮ್ರಾ ಅತ್ಯವಶ್ಯಕವಾಗಿದೆಯಾ, ಆಗ ನಾವು ಪಾಲಿಕೆಯನ್ನು ಕೇಳೋಣ, ಸರ್ಕಾರವನ್ನು ಕೇಳೋಣ. ಕಸ ಎಲ್ಲಿ ಬೇಕಲ್ಲೇ ಹಾಕೋದು ನಿಮಗೆ ಬಿಟ್ಟಿರೋದು. ಮಹಾನಗರ ಪಾಲಿಕೆಯವರು ಬಂದು ಕಸನ ನಿಮ್ಮ ಮನೆ ಒಳಗಡೆಯಿಂದ ಕಸ ತಗೊಂಡು ಹೋಗೋಕ್ಕಾಗಲ್ಲ, ಅವ್ರಿಗೂ ನಿಮ್ಮ ಮನೆವರೆಗೂ ಕೂಡ ಬರ್ತಾರೆ ಕಸದ ವಾಹನದವರು. ಪೌರಕಾರ್ಮಿಕರು ಎಷ್ಟು ಅಂತ ಕ್ಲೀನ್ ಮಾಡ್ತಾರೆ. ಇಲ್ಲಿ ನಿಮ್ಮ ಪರಿಜ್ಞಾನವೂ ಕೂಡ ಇರಬೇಕಾಗ್ತದೆ. ಎಲ್ಲರೂ ಕೂಡ ಸೇರಿದರೆ, ಎಲ್ಲರೂ ಕೂಡ ಸ್ವಚ್ಛತೆ ಕಡೆ ಗಮನ ಕೊಟ್ಟಾಗ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗ್ತದೆ, ಒಂದು ಒಳ್ಳೆಯ ಸುಸಂಸ್ಕೃತ ಕರ್ನಾಟಕ ಆಗುತ್ತೆ. ಬರೀ ಬೆಂಗಳೂರಿಗಷ್ಟೇ ಹೇಳ್ತಾ ಇಲ್ಲ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಮಹಾನಗರ ಪಾಲಿಕೆಗಳಿದ್ದಾವೆ. ಇನ್ನು ಮಂಗಳೂರಲ್ಲಿದೆ, ಚಿಕ್ಕಮಗಳೂರಲ್ಲಿದೆ, ತುಮಕೂರಲ್ಲಿದೆ, ಎಲ್ಲ ಕಡೆಯೂ ಕೂಡ. ಬರೀ ಬೆಂಗಳೂರನ್ನ ಮಾತ್ರ ನಾವು ಪಾಯಿಂಟ್ ಅಪ್ ಆಗಿ ಹೇಳ್ತಾ ಇಲ್ಲ, ಎಲ್ಲ ಕಡೆಯೂ ಕೂಡ, ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಕಸವನ್ನು ಕಸದ ವಾಹನಕ್ಕೆ ಹಾಕಿ.